ಪೈನಾಪಲ್ ಬನ್ಸ್ ಅನಾನಸಿನ ಬನ್ಸ್ ರುಚಿಕರವಾಗಿರುತ್ತೆ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ ಶಾಮತ್. ನೋಡಿ ಫ್ರೆಂಡ್ಸ್, ನಾವು ಇವತ್ತು ಪೈನಾಪಲ್ದು ಬನ್ಸ್ ಮಾಡೋಣ. ಬಾಳೆಹಣ್ಣಿನ ಬನ್ಸ್ ಗೊತ್ತು ನಿಮಗೆ ಅಲ್ವಾ? ನಾನು ಅನೇಕ ರೀತಿಯ ಬೇರೆ ಬೇರೆ ಹಣ್ಣುಗಳ ಬನ್ಸ್ಗಳನ್ನು ನಿಮಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಆಲ್ರೆಡಿ ತೋರಿಸಿದ್ದೀನಿ. ಹಾಗೆ ಇವತ್ತು ನಾವು ಪೈನಾಪಲ್ದು ಬನ್ಸ್ ಮಾಡುವ. ಇದು ಸಹ ತುಂಬ ರುಚಿಕರವಾಗಿರುತ್ತೆ. ಹೇಗೆ ಮಾಡೋದು ಅಂತ ಆಶ್ಚರ್ಯವಾ? ಇದರದ್ದು ಬನ್ಸ್ ಆಗುತ್ತೆ ಅಂತಲೂ ಆಶ್ಚರ್ಯವಾ? ಹೌದು ಫ್ರೆಂಡ್ಸ್, ತುಂಬ ರುಚಿಕರವಾದ ಸಿಹಿ ಸಿಹಿಯಾದ ಬನ್ಸ್ ಇದು. ಇದು ಸಂಪೂರ್ಣ ಸಾವಯವ ಬನ್ಸ್. ಹೇಗೆ ಮಾಡೋದು ಅನ್ನುವಂಥ ವೀಡಿಯೋವನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋಕ್ಕೆ ಮರಿಬೇಡಿ. ಲೈಕು ಕಮೆಂಟ್ ಸದಾ ಇರಲಿ. ಒಂದು ಕಪ್ಪು ಪೈನಾಪಲನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತೇನೆ. ಇದನ್ನೀಗ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ವ. ರುಬ್ಕೊಂಡು ಬರ್ತೀನಿ ಈಗ. ನೋಡಿ ಈಗ ಇದು ರುಬ್ಬಿದ ಮಿಶ್ರಣ. ಈ ಮಿಶ್ರಣಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ತೀನಿ. ಇದು ಒಂದು 3 ಟೀ ಚಮಚದಷ್ಟು ಬೆಲ್ಲವನ್ನು ನಾನು ಹಾಕ್ತೀನಿ. ಇದನ್ನು ಒಟ್ಟಿಗೆ ಈಗ ನಾನು ರುಬ್ಕೋತೀನಿ. ಈಗ ರುಬ್ಬಿದ ಮಿಶ್ರಣವನ್ನು ನಾನಿಲ್ಲಿ ಹಾಕ್ತೀನಿ. ಈ ಮಿಶ್ರಣಕ್ಕೆ ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗೋಧಿ ಹುಡಿ. ಆ ಮಿಶ್ರಣ ಏನಿದೆ ಅದಕ್ಕೆ ಸರಿ ಹೊಂದುವಷ್ಟು ನಾವು ಗೋಧಿ ಹುಡಿಯನ್ನು ಹಾಕಬೇಕು. ನಾನಲ್ಲಿ 1 ಕಪ್ಪು ಮಿಶ್ರಣ ತಗೊಂಡಿರೋ ಕಾರಣ ಸುಮಾರು ಇದಕ್ಕೆ 1.5 ಕಪ್ಪಿನಷ್ಟು ಅವರು ಗೋಧಿ ಹುಡಿಯನ್ನು ಹಾಕಿ ಈಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸುಮಾರು ಚಪಾತಿ ಹದಕ್ಕೆ ಬರಬೇಕಿದು. ನೋಡಿ ನಾನೀಗ 1.5 ಕಪ್ ಹಾಕಿದ್ದು ಸಾಕಾಗಲ್ಲ, ಇನ್ನು ಮತ್ತೆ ಪುನಃ ಇದಕ್ಕೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಸೇರಿಸ್ಕೋತೀನಿ. ಪುನಃ 1/2 ಕಪ್ ಹಾಕಿದ್ದೀನಿ. ಸಾಮಾನ್ಯವಾಗಿ 2 ಕಪ್ ಬೇಕೇ ಬೇಕಾಗುತ್ತೆ. ಹಾಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಟೀಸ್ಪೂನಷ್ಟು ಅಜ್ವಾನ ಅಂದರೆ ಓಂ ಕಾಳು ಏನಿದೆ ಅದನ್ನು ಹಾಕ್ತೀನಿ. ಹಾಗೆ 1 ಟೀಸ್ಪೂನ್ ತೆಂಗಿನೆಣ್ಣೆ ಕೂಡ ಹಾಕ್ತೀನಿ. ನನ್ನ ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನೋಡಿ ಈ ರೀತಿ ಇದ್ದರೆ ಸಾಕು ಹಿಟ್ಟು. ತುಂಬ ಗಟ್ಟಿಯಾಗೋದು ಬೇಡ. ನೋಡಿ ಈ ಹಿಟ್ಟು ಈ ಹದಕ್ಕೆ ಇರಬೇಕು, ಈ ಪಾತ್ರೆಯಿಂದ ಎದ್ದು ಬರುವಷ್ಟಕ್ಕೆ ಇದ್ರೆ ಆಯಿತು. ಸಾಮಾನ್ಯವಾಗಿ ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀವಿ ಅದೇ ಥರನೇ ಕಲಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಕಲಸಿ ನೋಡಿದ್ದು ಒಂದೇ ಉಂಡೆ ಹದಕ್ಕೆ ಬರ್ತಾ ಉಂಟು ಅಲ್ವಾ. ಈ ರೀತಿ ಇದನ್ನು ನಾದ್ಕೊಳ್ಳಿ. ಇದನ್ನೀಗ ನಾವು ಮುಚ್ಚಿಟ್ಬಿಟ್ಟು ಸುಮಾರು 6 ಗಂಟೆಗಳ ಕಾಲ ಈ ರೀತಿ ಮುಚ್ಚಿ ಇಡುವ. ನೋಡು ಫ್ರೆಂಡ್ಸ್, ಈಗ 6 ಗಂಟೆ ಆಗಿದೆ. ಹಿಟ್ಟು ಹೇಗಿದೆ ನೋಡುವ. ನೋಡಿ ಹಿಟ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ ಈಗ. ಏಕೆಂದರೆ ಪೈನಾಪಲ್ ಹುಳಿ ಇರುತ್ತಲ್ವ, ಹಾಗಾಗಿ ನಾನು ಮಜ್ಜಿಗೆ ಆಗಲಿ ಮೊಸರು ಆಗಲಿ ಏನು ಹಾಕಿಲ್ಲ. ಈಗ ಇದನ್ನು ನಾವು ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳುವ. ಒಂದು ನಿಂಬೆಹಣ್ಣು ಗಾತ್ರದ ಉಂಡೆ ಮಾಡಿದರೆ ಸಾಕು. ಇದನ್ನು ಹೀಗೆ ತಟ್ಟಿ ನಾವೀಗ ಕಾದ ಎಣ್ಣೆಯಲ್ಲಿ ಹಾಕಿ ಇದನ್ನು ಹುರಿಯುವ. ರುಚಿಕರವಾದಂಥ ಬನ್ಸ್ ರೆಡಿಯಾಗುತ್ತೆ. ಚೆನ್ನಾಗಿ ಕಾದಂಥ ಎಣ್ಣೆಯಲ್ಲಿ 2 ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ತೆಗೆದು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ರುಚಿಕರವಾಗಿರುತ್ತೆ ಇದು. ನೀವು ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.